ಕಾಂಗ್ರೆಸ್ ಧರಣಿ. ಕೈ ನಾಯಕ ರಾಹುಲ್ ಗಾಂಧಿ ಅವರನ್ನು ಲೋಕಸಭೆ ಸದಸ್ಯತ್ವದಿಂದ ಅನರ್ಹಗೊಳಿಸಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ನಾಯಕರು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅವರ ಒಂದು ಕುಟುಂಬ, ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಕುಟುಂಬವನ್ನು ನಾವು ನೆನೆಸಿಕೊಂಡ್ರೆ, ಜವಾಹರಲಾಲ್ ನೆಹರು ಅವರು ಎಷ್ಟೋ ವರ್ಷ ಜೈಲಿನಲ್ಲಿದ್ದರು, ಸ್ವಾತಂತ್ರ್ಯ ಹೋರಾಟ ಮಾಡಿ ಅವರು ಅಲ್ಲಿಂದ ಬರೆದಂತ ಪತ್ರಗಳು, ಅವ್ರು ನಡೆಸಿದಂತ ಆ ಹೋರಾಟವನ್ನು ನಾವು ಜ್ಞಾಪಿಸಿಕೊಳ್ತೇವೆ. ಅದೇ ರೀತಿ ಇಂದಿರಾ ಗಾಂಧಿಯವರು, ಅವರು ಕೂಡ ಪ್ರಾಣವನ್ನು ಕೊಟ್ಟಿದ್ದು ಈ ದೇಶಕ್ಕಾಗಿ. ಅದೇ ರಾಜೀವ್ ಗಾಂಧಿ ಅವರು ಕೂಡ ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಬಿಜೆಪಿಯವರು ಅಂದಿನಿಂದ ಇಂದಿನವರೆಗೂ ನಡೆದ ರೀತಿಯನ್ನು ನೋಡಿದಾಗ ಇವರು ಯಾವತ್ತೂ ಕೂಡ ದೇಶದ ಪರವಾಗಿಲ್ಲ. ಬ್ರಿಟಿಷರ ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ಇದು ಹಿಂದೂ ಮಹಾಸಭಾ, ಇವರ ಏನು ಸಂಘಟನೆಗಳಿವೆ ಇವೆಲ್ಲವೂ ಕೂಡ ಬ್ರಿಟಿಷರ ಪರವಾಗಿದ್ದಂತ ದಾಖಲೆಗಳಿವೆ. ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇಂತಹ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂತ ಈ ಬಿಜೆಪಿ ಸರ್ಕಾರಕ್ಕೆ ಇವರಿಬ್ರು ಇವತ್ತೂ ನಾವೆಲ್ಲ ಜನ ಮಾತಾಡ್ತಾರೆ, ನಾವು ರಾಹುಲ್ ಗಾಂಧಿ ಅವರು ಹೇಳಿದ್ದಲ್ಲ ಮಾತು, ಈ ಜೋಡಿ ಇದೆಯಲ್ಲ, ಈ ಗುಜರಾತ್ನಲ್ಲಿ ನಡೆದಂತ ಘಟನೆಯನ್ನು ನೆನೆಸ್ಕೊಂಡು, ಗೋದ್ರಾ ಘಟನೆಯನ್ನು ನೆನೆಸ್ಕೊಂಡ್ರೆ ಏನಿವತ್ತು ದೇಶ ದ್ರೋಹದ ಹೆಸರಿನಲ್ಲಿ ರಾಷ್ಟ್ರಕ್ಕೆ ದ್ರೋಹ ಮಾಡಿದಂತ ವ್ಯಕ್ತಿ ಇವತ್ತು ನಮ್ಮ ದೇಶದ ಒಬ್ಬ ಗೃಹ ಮಂತ್ರಿಯಾಗಿ ಕೆಲಸ ಮಾಡುವಂತದನ್ನು ನೋಡ್ತಾ ಇದ್ದೇವೆ. ಗೃಹ ಮಂತ್ರಿಯಾಗಿ ಕೆಲಸ ಮಾಡೋದಿರ್ಲಿ, ಇವರ ಕಾರ್ಯ ಏನು ಅಂತ ಹೇಳಿದ್ರೆ ಎಲ್ಲಾ ಇಲಾಖೆಯಲ್ಲಿ ಕೈಯಾಡಿಸೋದಲ್ಲದೆ ಇವತ್ತು ಏನಾದರೂ ಈ ರಾಷ್ಟ್ರದಲ್ಲಿ ನಾವು ನೇರವಾಗಿ ಗೆದ್ದಂತ ಕ್ಷೇತ್ರಗಳನ್ನ ಮತ್ತು ರಾಜ್ಯಗಳನ್ನ ಬಿಜೆಪಿ ವಶಕ್ಕೆ ಪಡೆಯಲು ಉಪಯೋಗಿಸತಕ್ಕಂತ ಇಲಾಖೆಗಳೇನಿದೆ, ಇಡಿ ಮತ್ತು ಬೇರೆ ಇಲಾಖೆಗಳನ್ನ, ಆ ಇಡಿ ಇಲಾಖೆ ಎಲ್ಲಿರ್ಬೇಕಾಗಿತ್ತು ಅಂತ ಹೇಳಿದ್ರೆ ಅದು ಹಣಕಾಸಿನ ಇಲಾಖೆ. ಆದ್ರೆ ಇವತ್ತು ಯಾರ ಹತ್ರ ಇದೆ ಅಂತ ಹೇಳಿದ್ರೆ ಅದು ಅಮಿತ್ ಶಾ. ಇದು ಏನಕ್ಕಾಗಿ ಬೇಕಾಗಿದೆ ಅಮಿತ್ ಶಾ ಅಂದ್ರೆ, ಈ ರಾಷ್ಟ್ರದಲ್ಲಿ ಹಿಡಿತವನ್ನು ಸಾಧಿಸಲು ಮಾಡತಕ್ಕಂತ ದುಷ್ಕೃತ್ಯ ಅಂತಕ್ಕಂಥದ್ದನ್ನ ಖಂಡಿಸಿ ಇವತ್ತು ರಾಷ್ಟ್ರಾದ್ಯಂತ ತಮ್ಮ ನಾಯಕರಿಗೆ ಬಂದಿರತಕ್ಕಂಥ ಬೆಂಬಲವನ್ನ ಕಂಡು ಇವರು ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು, ಇದಕ್ಕೆ ಹೆದರಬೇಕಾದಂಥದ್ದಿಲ್ಲ.